ಭಾರತದ ಮೊದಲ ಮಹಿಳಾ ಚಿತ್ರ ನಿರ್ಮಾಪಕರು ಎಂ ವಿ ರಾಜಮ್ಮ ಇವರು ಇವತ್ತಿಗೆ 79 ವರ್ಷಗಳ ಹಿಂದೆ ಅಂದ್ರೆ 1943 ರಲ್ಲಿ ತಮ್ಮ ವಿಜಯ ಫಿಲ್ಮ್ಸ್ ಅಡಿಯಲ್ಲಿ ಕನ್ನಡದ ರಾಧಾ ರಮಣ ಅನ್ನುವಂತ ಚಿತ್ರಕ್ಕೆ ನಿರ್ಮಾಣ ಮಾಡುವ ಮೂಲಕ ಭಾರತದ ಹಾಗೂ ಕನ್ನಡದ ಮೊದಲ ಚಿತ್ರ ನಿರ್ಮಾಪಕಿಯಾಗುತ್ತಾರೆ ಆ ಸಮಯಕ್ಕಾಗಲೇ ಪ್ರಖ್ಯಾತ ನಟಿಯಾಗಿದ್ದ ಇವರು ತಮ್ಮ ಸಿನಿಮಾ ಪಯಣವನ್ನ ಪ್ರಾರಂಭಿಸಿದ್ದು 1936 ರಲ್ಲಿ ತೆರೆಕಂಡಂತ ಸಂಸಾರ ನೌಕೆ ಅನ್ನುವ ಚಿತ್ರದ ಮೂಲಕ 60 ಕನ್ನಡ ಚಿತ್ರಗಳಲ್ಲಿ 80 ತಮಿಳು ಚಿತ್ರಗಳಲ್ಲಿ 20 ತೆಲುಗು ಹಾಗೂ 1 ಹಿಂದಿ ಚಿತ್ರದಲ್ಲಿ ನಟಿಸಿದಂತ ಇವರು ಡಾಕ್ಟರ್ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಎಂಜಿಆರ್ ಎನ್ಟಿಆರ್ ನಂತ ಪ್ರಖ್ಯಾತ ಕಲಾವಿದರ ಜೊತೆಗೆ ನಾಯಕ ನಟಿಯಾಗಿಯೂ ತಾಯಿಯ ಪಾತ್ರದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಮಹಿಷಾಸುರಮರ್ದಿನಿ ಇದು ಇವತ್ತಿಗೆ 63 ವರ್ಷಗಳ ಹಿಂದೆ ಅಂದ್ರೆ 1959 ರಲ್ಲಿ ಬಿಡುಗಡೆಗೊಳ್ಳುತ್ತೆ ಆ ಕಾಲದಲ್ಲಿ ಒಂದು ಸಿನಿಮಾ 3ರಿಂದ 4 ಭಾಷೆಗಳಲ್ಲಿ ಡಬ್ ಆಗುತ್ತಿದ್ದದ್ದೇ ಅತಿ ವಿರಳ ಅಂತಹ ಸಮಯದಲ್ಲಿ ಬಿಎಸ್ ರಂಗ ಅವರ ನಿರ್ದೇಶನದ ಮಹಿಷಾಸುರಮರ್ದಿನಿ 7 ಭಾಷೆಗಳಲ್ಲಿ ಬಿಡುಗಡೆಗೊಳ್ಳುತ್ತೆ ಇದು ಮಡ್ರಾಸ್ ನ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಈ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದ್ದು ಈ ಚಿತ್ರದ ತುಂಬಿತು ಮನವ ಅನ್ನೋ ಡ್ಯುಯೆಟ್ ಹಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ದನಿ ನೀಡುತ್ತಾರೆ ಭಾರತದ ಮೊದಲ ಜೇಮ್ಸ್ ಬಾಂಡ್ ಶೈಲಿಯ ಚಿತ್ರ ಜೇಡರ ಬಲೆ ಇದು 1968 ರಲ್ಲಿ ಬಿಡುಗಡೆಯಾಗುತ್ತೆ ಸಿಐಡಿ 999 ಪಾತ್ರದಲ್ಲಿ ರಾಜಕುಮಾರ್ ಅವರು ಕಾಣಿಸಿಕೊಳ್ಳುತ್ತಾರೆ ಜಯಂತಿ ಕೆಎಸ್ ಅಶ್ವಥ್ ಉದಯ್ ಕುಮಾರ್ ನರಸಿಂಹರಾಜ್ ಕೂಡ ಪಾತ್ರವನ್ನ ವಹಿಸುತ್ತಾರೆ ಈ ಚಿತ್ರವನ್ನ ದೊರೈ ಭಗವಾನ್ ಜೋಡಿ ನಿರ್ದೇಶನ ಮಾಡುತ್ತಾರೆ ಈ ಚಿತ್ರದ ಯಶಸ್ಸಿನ ನಂತರ ಗೋವಾದಲ್ಲಿ ಸಿಐಡಿ 999 ಆಪರೇಷನ್ ಜಾಕ್ಪಾಟ್ ನಲ್ಲಿ ಸಿಐಡಿ 999 ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರಗಳು ಈ ಸರಣಿಗೆ ಸೇರ್ಕೊಳ್ತವೆ ರಾಜಕುಮಾರ್ ಅವರು ಭಾರತದ ಮೊದಲ ಬಾಂಡ್ ಅಂದರೆ ತಪ್ಪಾಗಲಾರದು ಇದು ಭಾರತದ ಮೊದಲ ಕ್ಯಾರೆಕ್ಟರ್ ಬೇಸ್ಡ್ ಟ್ರಯಾಲಜಿ ಆಗುತ್ತೆ ಅಮರ್ ಉಜಾಲಾ ಅನ್ನುವ ಹಿಂದಿ ಪೇಪರ್ ರಾಜಕುಮಾರ್ ಅವರನ್ನು ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಯುತ್ತೆ ಬಾಂಡ್ ಜೇಮ್ಸ್ ಬಾಂಡ್ ಭಾರತದಲ್ಲಿ ಮೊದಲ ಬಾರಿಗೆ ಸ್ಲೋ ಮೋಷನ್ ನಲ್ಲಿ ಚಿತ್ರಿಸಿದ ಹಾಡು